हाय फ्रेंड्स, वेलकम टू चारू ब्यूटी टिप्स। एला हेगिदीरा फ्रेंड्स, एला चेनागिदीरा अंत नानु तिळिदीनि। नोडि फ्रेंड्स, बिळि कूदल समस्ये प्रतियोब्बरिगू इद्दे इरुत्ते। चिक्क मक्कळिंद हिडिदु दोड्डवरवर्गू बिळि कूदल कामन आगिबिट्टिदे। अदन्न याव तर नीवु नेचुरल आगि कलर माड्कोबहुदु, ಅದೇ ತರ ನೋಡಿ ತುಂಬಾನೇ ಹೇರ್ ಫಾಲ್ ಆಗ್ತಿದೆ, ಕೂದಲು ಬೆಳೀತಿಲ್ಲ, ತುಂಬಾ ಸಿಕ್ಕ ಹಿಡ್ದಿದೆ ಅನ್ನೋರ್ಗು ಸಹ ನಾನು ಇವತ್ತೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ. ಇದೇ ತರ ನೀವು ರೆಗ್ಯುಲರ್ ಆಗಿ ಮಾಡಿದ್ದೆ ಆದ್ರೆ ನಿಮ್ಗೆ ಎಷ್ಟೇ ಸಿಕ್ಕಿದ್ರು ಕೂದಲು ತುಂಬಾನೇ ಸಾಫ್ಟ್ ಆಗಿರುತ್ತೆ, ಸಿಲ್ಕಿ ಆಗಿರುತ್ತೆ, ಶೈನಿ ಆಗಿರುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಕೂದಲು ಉದುರದಿರ ಇರೋದಕ್ಕೆ ಮತ್ತೆ ಕೂದಲು ಸ್ಟ್ರಾಂಗ್ ಆಗಿರೋದಕ್ಕೆ, ಕೂದಲು ಗ್ರೋತ್ ಆಗೋದಕ್ಕೆ ಈ ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಬಂದು ದಾಸವಾಳದ ಹೂವು ಮತ್ತೆ ಎಲೆ ತಗೊಂಡಿದ್ದೀನಿ, ಮತ್ತೆ ನೋಡಿ ಕಪ್ಪು ಎಳ್ಳು, ಸ್ವಲ್ಪ ಮೆಂತ್ಯ ಕಾಳು, ಅದ್ರ ಜೊತೆಗೆ ಸ್ವಲ್ಪ ಕಲೋಂಜಿ, ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿನ ಸಹ ನಾನು ಇದಕ್ಕೆ ಹಾಕೊಳ್ತಿದ್ದೀನಿ. ನೋಡಿ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾವಿದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಹಾಕಿರೋ ಪ್ರತಿಯೊಂದೊಂದು ಇಂಗ್ರೀಡಿಯೆಂಟ್ ಅಷ್ಟೇ. ಈ ದಾಸವಾಳದ ಎಲೆ ಎಲ್ಲ ನಾವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ಇದು ನ್ಯಾಚುರಲ್ ಆಗಿ ಒಂಥರ ನಮಗೆ ಬಿಳಿ ಕೂದಲು ಬರ್ದಿರನ್ನು ತಡೆಗಟ್ಟುತ್ತೆ. ಒಂದ್ ವೇಳೆ ಜಾಸ್ತಿ ಬಿಳಿ ಕೂದಲಿದ್ದೆ ಇದನ್ನ ರೆಗ್ಯುಲರ್ ಆಗಿ ಬಳಸೋದ್ರಿಂದ ಇದು ಕಲರ್ ಸಹ ಚೇಂಜ್ ಮಾಡುತ್ತೆ. ಇದು ತುಂಬಾನೇ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದ್ರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಷ್ಟೇ. ಒಂದು ಎಳ್ಳಾಗ್ಬೋದು, ಎಳ್ಳು ಅಷ್ಟೇ ನಮ್ಮ ಕೂದಲಿಗೆ ಒಂದು ಒಳ್ಳೆ ರೀತಿ ಶೈನಿಂಗ್ ನ ಕೊಡುತ್ತೆ. ನಮ್ಮ ಹೇರ್ ಗ್ರೋತ್ ಆಗೋದಕ್ಕಾಗ್ಲಿ ಪ್ರತಿಯೊಂದಕ್ಕೂ ತುಂಬಾನೇ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ನೋಡಿ, ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಪೂರ್ತಿ ರಾತ್ರಿ ಇದನ್ನ ಹಾಗೆ ಇಟ್ಬಿಟ್ಟು ನೀವು ಮಾರನೇ ದಿನ ಇದನ್ನ ಕೂದಲಿಗೆ ಹಚ್ಚಬೇಕಾಗತ್ತೆ. ಅಂದ್ರೆ ಬುಡದಿಂದ ಪೂರ್ತಿ ಕೂದಲಿಗೆ ನೀವು ಇದನ್ನ ಹಚ್ಕೊಂಡ್ಬಿಡಿ. ಹಚ್ಚಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದನ್ನ ಒಂದು ಎರಡು ಅವರ್ ಆದ್ರೂ ನೀವು ಹಾಗೆ ಬಿಟ್ಬಿಟ್ಟು ಮತ್ತೆ ನೀವು ಹೇರ್ ವಾಶ್ ಮಾಡ್ಕೊಬಹುದು. ಬೇಕಾದ್ರೆ ನೀವು ನಾರ್ಮಲ್ ಆಗಿ ಯಾವ ಶಾಂಪು ಬಳಸ್ತೀರಾ ಸ್ವಲ್ಪ ಶಾಂಪು ಹಾಕ್ಬಿಟ್ಟು ನೀವು ಕೂದಲನ್ನ ತೊಳ್ಕೊಂಬಿಡಿ. ಆದ್ರೆ ನೋಡಿ, ತುಂಬಾ ಬಿಸಿ ನೀರ್ ಹಾಕಿ ನೀವು ಇದನ್ನ ತೊಳ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ನೋಡಿ, ಒಂದ್ ಸ್ವಲ್ಪ ಅಂದ್ರೆ ಬೆಚ್ಚಗಿರ್ಲಿ ನೀರು, ಜಾಸ್ತಿ ಬಿಸಿ ಇರಬಾರ್ದು. ನೀವೇನೇನು ಇಂಗ್ರೀಡಿಯೆಂಟ್ ಹಾಕಿರ್ತೀರೋ ಅದೆಲ್ಲ ಬಿಸಿನೀರಲ್ಲಿ ಹೊಟ್ಟೋಗ್ಬಿಡುತ್ತೆ. ಅದು ನಮ್ಮ ಕೂದಲಲ್ಲಿ ಇರ್ಬೇಕಂದ್ರೆ ನೀವು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೀವು ತೊಳ್ಕೊಂಡ್ರೆ ಸಾಕು. ತುಂಬಾನೇ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರ್ತದೆ. ತುಂಬಾನೇ ಸಿಲ್ಕಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಶೈನಿ ಆಗಿರುತ್ತೆ, ಮತ್ತೆ ಕೂದಲು ಉದುರೋದಿಲ್ಲ, ಉದುರೋದು ಕಮ್ಮಿ ಆಗ್ಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದೇ ತರ ಬಿಳಿ ಕೂದಲು ತುಂಬಾ ಇದೆ ಅನ್ನೋರ್ಗೆ ಯಾವ ತರ ನೀವು ನ್ಯಾಚುರಲ್ ಆಗಿ ಮನೆಯಲ್ಲಿ ಕಪ್ ಮಾಡ್ಕೋಬಹುದು ಅನ್ನೋದಕ್ಕೆ ನೋಡಿ. ಇಲ್ಲಿ ನಾನು ಇಲ್ಲಿ ದೊಡ್ಡಪತ್ರೆ ಎಲೆ ತಗೊಂಡಿದ್ದೀನಿ. ದೊಡ್ಡಪತ್ರೆ ಎಲೆ ಕೆಮ್ಮಗೆಲ್ಲ ಬಳಸ್ತಿರ್ತಾರೆ, ಇದು ಪ್ರತಿಯೊಬ್ಬರಿಗೂ ಎಲ್ಲಾ ಕಡೆ ಸಿಗುತ್ತೆ. ಇದು ಎಲ್ಲಾರ ಮನೆ ಹತ್ರನು ಪಾಟ್ಗಳಲ್ಲಿ ಇಟ್ಕೊಂಡಿರ್ತಾರೆ. ಇದು ತುಂಬಾನೇ ಒಳ್ಳೇದು ನಮ್ ಕೂದ್ಲಿಗೆ. ಅಂದ್ರೆ ನಮ್ ಕೂದ್ಲಲ್ಲಿ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ, ನಮ್ ಕೂದ್ಲು ಗ್ರೋತ್ ಆಗೋದಕ್ಕಾಗ್ಬೋದು, ನಮ್ ಕೂದ್ಲಿಗೆ ಒಂದು ಒಳ್ಳೆ ರೀತಿ ಕಲರ್ ಸಹ ಕೊಡುತ್ತೆ. ನೋಡಿ, ಇದನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ನಾನು ಮಿಕ್ಸಿ ಜಾರ್ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ನಾನು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಇದನ್ನ ಚೆನ್ನಾಗಿ ರುಬ್ಕೊಂಡಿದ್ದಾದ್ಮೇಲೆ ಇದನ್ನ ಶೋಧಿಸ್ಕೊಂಬಿಡಿ. ಶೋಧಿಸ್ಕೊಂಬಿಟ್ಟು ಒಂದು ಬಟ್ಲಲ್ಲಿ ಇಲ್ಲ ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ನೀವು ಇದನ್ನ ಮಾಡ್ಬೇಕಾಗತ್ತೆ. ನಾನು ಬಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕಬ್ಬಿಣದ ಬಾಂಡ್ಲಿಗೆ ಹಾಕೊಳ್ತೀನಿ. ನೀವು ಇದನ್ನ ನೀವು ಕಬ್ಬಿಣದ ಬಾಂಡ್ಲಿಯಲ್ಲೇ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್. ನಮ್ಗೆ ತುಂಬಾ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರ್ಬೇಕಂದ್ರೆ, ಕಲರ್ ಬರ್ಬೇಕಂದ್ರೆ ನಾವು ಕಬ್ಬಿಣದ ಬಾಂಡ್ಲಿ ಬಳಸಿದ್ರೆ ತುಂಬಾನೇ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಕಾಫಿ ಪೌಡರ್ ನ ನಾನು ಹಾಕೊಂಡಿದೀನಿ. ಅಂದ್ರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ನೀವು ಹಾಕಿ ನೋಡಿ, ಈ ತರ ಸನ್ರೈಸ್ ಆಗ್ಬೋದು. ನಿಮ್ ಮನೆಯಲ್ಲಿ ನೆಸ್ಕೇಪ್ ಇರ್ಬೋದು, ಬ್ರೂ ಇರ್ಬೋದು, ಯಾವ್ದಿದ್ರು ಸಹ ನೀವು ಹಾಕೊಬಹುದು. ಇದು ಸಹ ಅಷ್ಟೇ, ನಮ್ ಕೂದ್ಲಿಗೆ ಕಲರ್ ಕೊಡೋದಕ್ಕೆ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ನಮ್ ಕೂದ್ಲು ಸಾಫ್ಟ್ ಆಗಿರೋದಕ್ಕಾಗ್ಬೋದು, ಶೈನಿ ಆಗಿರೋದಕ್ಕೂ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಮತ್ತೆ ನೋಡಿ, ನಾನು ಇಲ್ಲಿ ಸ್ವಲ್ಪ ಲವಂಗ ಪೌಡರ್ ಸಹ ನಾನು ಇದಕ್ಕೆ ಹಾಕೊಳ್ತೀನಿ. ನೋಡಿ, ಲವಂಗ ಪೌಡರ್ ಜೊತೆ ನಾನು ಸ್ವಲ್ಪ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ಇದ್ರಲ್ಲಿ ಹಾಕೊಳ್ತಾ ಇದೀನಿ. ಅದ್ ಬಂದು ನಾನು ಸ್ವಲ್ಪ ಭೃಂಗರಾಜ್ ಪುಡಿನ ಇದಕ್ಕೆ ಹಾಕೊಳ್ತೀನಿ. ಭೃಂಗರಾಜ್ ಪುಡಿ ಜೊತೆಗೆ ನಾವು ಮೆಹಂದಿ ಸಹ ಮಿಕ್ಸ್ ಮಾಡ್ಬೇಕಾಗತ್ತೆ. ನೋಡಿ, ಮೆಹಂದಿ ಮತ್ತೆ ನಲ್ಲಿಕಾಯಿ ಪುಡಿ ಇದನ್ನೆಲ್ಲ ನಾವು ಇದಕ್ಕೆ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್. ತುಂಬಾನೇ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ. ಮತ್ತೆ ನೋಡಿ, ಅದೇ ತರ ಇದಕ್ಕೆ ಸ್ವಲ್ಪ ನೋಡಿ ಭೃಂಗರಾಜ್ ಪುಡಿ ಮತ್ತೆ ಮೆಹಂದಿ ಪುಡಿ ಎಲ್ಲ ಹಾಕಿದೀನಿ. ಇದು ಮೂರು ಇಂಗ್ರೀಡಿಯೆಂಟ್ ನಾನು ಇದಕ್ಕೆ ಹಾಕೊಂಡಿದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಬಿಟ್ಟು ಇದನ್ನ ನೀವು ಪೂರ್ತಿ ರಾತ್ರಿ ಹಾಗೆ ಬಿಡ್ಬೇಕಾಗತ್ತೆ, ಪೂರ್ತಿ ರಾತ್ರಿ ಇದನ್ನ. ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ಹಾಕಿರೋ ಪ್ರತಿಯೊಂದೊಂದು ಇಂಗ್ರೀಡಿಯೆಂಟ್ ಅಷ್ಟೇ, ತುಂಬಾನೇ ಒಂದು ಒಳ್ಳೆ ರೀತಿ ಕಲರ್ ಕೊಡುತ್ತೆ. ನಮ್ ಕೂದಲಿಗೆ ಕಲರ್ ಕೊಡೋದೇ ಅಲ್ದಿರ, ನಮ್ ಕೂದಲು ತುಂಬಾನೇ ಶೈನಿ ಆಗೂ ಇರುತ್ತೆ, ಮತ್ತೆ ತುಂಬಾನೇ ಒಂದು ಗ್ರೋತ್ ಆಗೋದಕ್ಕೂ ಇದು ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಕಬ್ಬಿಣದ ಬಾಂಡ್ಲಿಯಲ್ಲಿ ಪೂರ್ತಿಯೇ ರಾತ್ರಿ ಹಾಕಿಟ್ಬಿಟ್ಟು ಮಾರನೇ ದಿನ ನೀವು ಇದನ್ನ ಬಳಸ್ಬೇಕಾಗತ್ತೆ. ಇದನ್ನ ಬಳಸುವಾಗ ನಿಮ್ ಕೂದಲಲ್ಲಿ ಒಂಚೂರು ಎಣ್ಣೆ ಇರಬಾರ್ದು. ಒಂದ್ ವೇಳೆ ಎಣ್ಣೆ ಇದ್ರೆ ನೀವು ಕೂದಲನ್ನ ತೊಳ್ಕೊಂಬಿಟ್ಟು ಮತ್ತೆ ಈ ಪ್ಯಾಕ್ನ ನೀವು ಹಚ್ಕೊಂಬಿಡಿ. ಹಚ್ಬಿಟ್ಟು ನೀವು ಒನ್ ಅವರ್ ಒಂದೂವರೆ ಅವರ್ ಸಾಕು, ಜಾಸ್ತಿ ಹೊತ್ತು ಬಿಡಕ್ ಹೋಗ್ಬೇಡಿ. ಒಂದೂವರೆ ಅವರ್ ಆಗಿದೆ ಅಂದ್ರೆ
ನೀವು ಕೂದಲನ್ನ ಪೂರ್ತಿ ತೊಳ್ಕೊಂಡ್ಬಿಡಿ. ತೊಳೆದಿದ್ದಂದ್ರೆ ತೊಳೆಯೋದಕ್ಕೂ ಅಷ್ಟೇ, ನೀವು ಬಿಸಿ ನೀರು ಬಳಸಬಾರ್ದು, ಬೆಚ್ಚಗೆ ಇರೋ ನೀರಲ್ಲೇ ನೀವು ತೊಳ್ಕೊಬೇಕಾಗತ್ತೆ. ನಿಮ್ಮ ಬಿಳಿ ಕೂದಲು ಎಲ್ಲೆಲ್ಲಿದೆಯೋ ಪೂರ್ತಿ ಕೂದಲಿಗೆ ಈ ಥರ ಹಚ್ಕೊಂಡ್ಬಿಟ್ಟು ನೋಡಿ, ನಾನು ಹೇಳಿರೋ ಅಷ್ಟು ಒಂದೂವರೆ ಅವರ್ ಅಷ್ಟೊತ್ತು ನೀವು ಬಿಟ್ಟರೆ ಸಾಕು, ತುಂಬಾನೇ ಒಂದು ಒಳ್ಳೆ ರೀತಿ ಒಂದು ರಿಸಲ್ಟ್ ಬರ್ತದೆ, ಕಲರ್ ಕೊಡ್ತದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಹೊರಗಡೆಯಿಂದ ತಂದು ಕಲರ್ ಬಳಸೋದಕ್ಕಿಂತ ಈ ಥರ ನೀವು ಮಾಡೋದ್ರಿಂದ ನೀವು ನ್ಯಾಚುರಲ್ ಆಗೇ ಕಲರ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಒಂದು ರಿಸಲ್ಟ್ ಬರ್ತದೆ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ಸ್ ನಿಮಗೆ ಬರ್ತಿರತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.